ಲಕ್ಷ ಅಕಾಡೆಮಿ ವತಿಯಿಂದ ಚಿಕ್ಕೋಡಿಯಲ್ಲಿ 30 ವರ್ಷಗಳ ನಂತರ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್. 30 ವರ್ಷಗಳ ನಂತರ ಲಕ್ಷ ಅಕಾಡೆಮಿ ವತಿಯಿಂದ ಚಿಕ್ಕೋಡಿಯ RD ಮೈದಾನದಲ್ಲಿ ಲೆದರ್ ಬಾಲ್ T20 ಪಂದ್ಯಾವಳಿ ನಡೆಯಿತು. ಲೆದರ್ ಬಾಲ್ T20 ಪಂದ್ಯಾವಳಿಯಲ್ಲಿ LCA ಬ್ಲೂ ಬಾಯ್ಸ್ ತಂಡವು 55 ರನ್ಗಳ ಅಂತರದೊಂದಿಗೆ ಭರ್ಜರಿ ಜಯವನ್ನು ಗಳಿಸಿತು. ನಿಗದಿತ 20 ಓವರ್ಗಳಲ್ಲಿ ಮೊದಲು ಬ್ಯಾಟ್ ಮಾಡಿದ ಆಸಿಫ್ ಮುಲ್ಲಾ 50 ಸೆಳೆತದಲ್ಲಿ 90 ರನ್ಗಳ ಉಪಯುಕ್ತ ಆಟದೊಂದಿಗೆ LCA ಬ್ಲೂ 201 ರನ್ ಗಳಿಸುವಲ್ಲಿ ಯಶಸ್ವಿಯಾಯಿತು. ಗೆಲುವಿಗೆ ಬೇಕಾದ 201 ರನ್ಗಳ ಬೆನ್ನು ಹತ್ತಿದ LCA ರೆಡ್ ಬಾಯ್ಸ್ ತಂಡ ಕೇವಲ 144 ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಸೋಲನ್ನು ಕಂಡಿತು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಲಕ್ಷ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷ ನ್ಯಾಯವಾದಿ BR ಯಾದವ್ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಚಿಕ್ಕೋಡಿ ನಗರದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳು ನಡೆದಿಲ್ಲ. ಲೆದರ್ ಬಾಲ್ ಕ್ರಿಕೆಟ್ಗೆ ಆದ್ಯತೆ ನೀಡಲು ಲಕ್ಷ ಅಕಾಡೆಮಿ ವತಿಯಿಂದ ಮುಂಬರುವ 2 ತಿಂಗಳಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಓಪನ್ ಟೂರ್ನಮೆಂಟ್ ಆಯೋಜಿಸುವುದಾಗಿ ಹೇಳಿದರು. ಇದರಿಂದ ಗ್ರಾಮೀಣ ಭಾಗದ ಯುವ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ದೊರೆಯಲಿದೆ ಎಂದರು. ಲೆದರ್ ಬಾಲ್ ಟೂರ್ನಮೆಂಟ್ ಮಾಡಬೇಕು ಅಂತ ನಾವು ಅಕಾಡೆಮಿ ಓಪನ್ ಮಾಡಿದಾಗಿಂದ ಒಂದು ವಿಚಾರ ಇತ್ತು. ಈ ಹಿನ್ನೆಲೆಯಲ್ಲಿ ಈ ವರ್ಷ 78ನೇ ಸ್ವಾತಂತ್ರ್ಯ ದಿನೋತ್ಸವ ನಿಮಿತ್ತವಾಗಿ ಈ ನಮ್ಮ LCA ಲಕ್ಷ ಕ್ರಿಕೆಟ್ ಅಕಾಡೆಮಿ ಮಕ್ಕಳ ಒಳಗನ ಒಂದು 2 ಟೀಮ್ ಮಾಡಿ ಈ ಲೆದರ್ ಟೂರ್ನಮೆಂಟ್ ಇಡೋಣ ಮತ್ತು ಈ ಥರದ ಬಂದ ಆಸ್ ಇಫ್ ಎ ಓಪನಿಂಗ್ ಗೇಮ್ ಫಾರ್ ಲೆದರ್ ಟೂರ್ನಮೆಂಟ್ ಇನ್ ಚಿಕ್ಕೋಡಿ ಅಂತ ಈ ಪಂದ್ಯಾವಳಿಯನ್ನು ಇವತ್ತು ಏರ್ಪಡಿಸಿದ್ವಿ. ಇದರಲ್ಲಿ ಫಸ್ಟ್ ಟೀಮ್ ಮಾಡುವಾಗ ಒಂದು ಹಿರಿಯರ ಟ್ಯಾಲೆಂಟ್ ಯಾರು U19 ಪ್ರೊಬೇಬಲ್ಸ್ ಇದ್ದಾರೆ ಅವರಿಬ್ಬರು ಮಂದಿ 3 ಮಂದಿಗೆ ಆ ಕಡೆ ನೀವೊಂದು 2 ಕಡೆ ಆಗು ಈ ಕಡೆ ಆಗು ಅಂತ ಹೇಳಿ ಅವರ ಆಪ್ಷನ್ ಮುಖಾಂತರ ಹೆಂಗೆ, ಯಾಕಂದ್ರೆ ಈ ಹುಡುಗರಿಗೆ ನಮ್ಮ ಹುಡುಗರಿಗೆ ಹೆಂಗೆ ಆಪ್ಷನ್ ಆಗ್ತದೆ, ಹೆಂಗೆ ಪ್ಲೇಯರ್ ಚಾಯ್ಸ್ ಮಾಡ್ತಾರೆ ಸ್ಟೇಟ್ ಲೆವೆಲ್ಗೆ ಅಥವಾ HPL ಆಡಬೇಕಾಯ್ತಾದ್ರೆ ಅಥವಾ ಯಾವುದೇ ಒಂದು ದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ಆಡಬೇಕಾಯ್ತಂದ್ರೆ ಹೆಂಗೆ ಆಪ್ಷನ್ ಆಗಿ ಹೆಂಗೆ ಸ್ಟೂಡೆಂಟ್ಸ್ಗೆ ಚಾಯ್ಸ್ ಮಾಡ್ತಾರೆ ಅಥವಾ ಹೆಂಗೆ ಆಪ್ಷನ್ ಒಳಗೆ ಸೋಲ್ಡ್ ಔಟ್ ಆಗ್ತಾರೆ ಇದು ಒಂದು ಮಾಹಿತಿ ಸಿಗಲಿ ಅಥವಾ ಒಂದು ಆಪ್ಷನ್ ಮೂಲಕ ಈ 2 ಟೀಮ್ಗಳನ್ನು ನಾವು LCA ಒಳಗೆ ಮಾಡಿದ್ದೀವಿ. ಆ ಹುಡುಗರಿಗೆ ಒಂದು 8 ದಿವಸ ಆಯಿತು ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಪ್ರಾಕ್ಟೀಸ್ಗೂ ಒಂದು ಇದು ಕೊಟ್ಟಿದ್ದೀವಿ ಆಸ್ಪದ. ಆಮೇಲೆ ಇವತ್ತು ಇದು ಟೂರ್ನಮೆಂಟ್ ಆಯಿತು. ಈ ಟೂರ್ನಮೆಂಟನ್ನು ನಮ್ಮ ಚಿಕ್ಕೋಡಿ ಶಹರದ ನಮ್ಮ ಸಂಜೋರ್ಣ ಕೌಟಗಿಮಠ್ ವೈಸ್ ಪ್ರೆಸಿಡೆಂಟ್ ಆಫ್ ಚಿಕ್ಕೋಡಿ ಇವರ ಶುಭ ಹಸ್ತದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ನಮ್ಮ ಎಲ್ಲ YCC ಹಿರಿಯ ಆಟಗಾರರು ಈ ಮುಂಜಾನೆಯ ಈ ಸೆರೆಮನೆಯಲ್ಲಿ ಹಾಜರಿದ್ದರು. ಸೋಲು ಮತ್ತು ಗೆಲುವು ಇಲ್ಲಿ ನಾವು ಇತರ ಒಳಗೆ ತಗೊಳ್ಳೋದಂಥ ಏನು ವಿಷಯ ಇಲ್ಲ. ಯಾಕಂದರೆ ಬ್ಲೂ ಗೆದ್ದಿರ್ಬೋದು, ರೆಡ್ ಸೋತಿರ್ಬೋದು, ಅಥವಾ ಈ ಮುಂದಿನ ಇದ್ರ ಒಳಗೆ ರೆಡ್ ಗೆಲ್ಲಬಹುದು ಅಥವಾ ಬ್ಲೂ ಸೋಲ್ಬಹುದು. ಇದ್ರ ಬಗ್ಗೆ ಸೋಲು ಗೆಲುವಿನ ಬಗ್ಗೆ ಇಲ್ಲಿ ವಿಚಾರ ಮಾಡುವಂಥ ವಿಚಾರ ಇಲ್ಲ. ಇಲ್ಲಿ ಇಷ್ಟು ವಿಚಾರ ನಾವು ಮಾಡಬೇಕು. ನಾವು ಒಂದು ಚಲು ಆಟಗಾರನವನ್ನು ಇಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಥವಾ LCA ಇದು ಚಲೋ ಆಟಗಾರರು ಇಲ್ಲಿ ಅವ್ರು ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಒಂದು ಅನುವು ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೀನಿ. ಇಲ್ಲಿ ಮತ್ತೊಂದು ಹೇಳಬೇಕಾಯ್ತಂದ್ರೆ ಈಗ ಬರೋ ದಿನಗಳಲ್ಲಿ ಡಿಸೆಂಬರ್ ಆಗಲಿ ಅಥವಾ ಜನವರಿ ಒಳಗಾಗಲಿ ನಾವೊಂದು ಇಡೀ ಬೆಳಗಾವ್ ಡಿಸ್ಟ್ರಿಕ್ಟ್ ಅಥವಾ ನಮ್ಮ ಚಿಕ್ಕೋಡಿ ಡಿವಿಜನ್ ಹೆಂಗೆ ನಾವು ಒಂದು ಎಲ್ಲ ಕಮಿಟಿ ಕುಂತ ಒಂದು ವಿಚಾರ ಮಾಡ್ತೀವಿ, ಒಂದು ಚೆನ್ನಾಗಿ ಒಂದು ಲೆದರ್ ಬಾಲ್ ಟೂರ್ನಮೆಂಟ್ ಓಪನ್ ಲೆದರ್ ಬಾಲ್ ಟೂರ್ನಮೆಂಟ್ ಇಲ್ಲ ಅರೇಂಜ್ ಮಾಡೋಣ. ಆ ಟೂರ್ನಮೆಂಟ್ದಲ್ಲಿ ತಮ್ಮ ಎಲ್ಲ ಚಿಕ್ಕೋಡಿ ಎಲ್ಲ ಏನು ಹಳೆ YCC ಪ್ಲೇಯರ್ಸ್ ಇರಲಿ, CPL ಈಗೇನು ಆಡ್ತಾರೆ ಟೆನಿಸ್ ಬಾಲ್ ಅವ್ರದ್ದು ಒಂದು ಸಹಾಯ ಸಹಕಾರ ಮತ್ತು ಅದಲ್ಲದ ನಮ್ಮ ಎಲ್ಲ ಹಿತೈಷಿಗಳ ಎಲ್ಲ ಆಟಗಾರರು ಎಲ್ಲರೂ ಈ ಇದಕ್ಕೆ ನಮಗೊಂದು ಬೆಂಬಲ ಕೊಡ್ತಾರಂತ ನನಗೆ ಭರವಸೆ ಅದ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಡಿಸೆಂಬರ್ ಅಥವಾ ಜನವರಿ ಒಳಗೆ ಒಂದು ಲೆದರ್ ಬಾಲ್ ಓಪನ್ ಟೂರ್ನಮೆಂಟ್ ಇಲ್ಲಿ ಇಡೋಣ. ಚಿಕ್ಕೋಡಿಯಲ್ಲಿ ಒಂದು ಪ್ರತಿ ವರ್ಷ ಒಂದು ದೊಡ್ಡ ಟೂರ್ನಮೆಂಟ್ ಲೆದರ್ ಬಾಲ್ ಟೂರ್ನಮೆಂಟ್ ಇಲ್ಲಿಂದ ನಾವು ಹಮ್ಮಿಕೊಂಡ ಈ ಚಿಕ್ಕೋಡಿ ಮೊದಲು ಏನು ಒಂದು ಸ್ವಲ್ಪ ಈ ಒಂದು 30-35 ವರ್ಷಗಳ ಹಿಂದೆ ಏನು ಟೂರ್ನಮೆಂಟ್ ಆಗ್ತಿದ್ದು ನಾವು ಕೇಳ್ತೀವಿ.
ಈ ರಂಜಿ ಪ್ಲೇಯರ್ ಬಂದು ಆಡಿದ್ರು, ಆ ರಂಜಿ ಪ್ಲೇಯರ್ ಬಂದು ಆಡಿದ್ರು, ಭಾಳ ಒಳ್ಳೆ ಕಾರ್ಯಕ್ರಮ ಆಗ್ತಿತ್ತು ಅಥವಾ ಅದು ಒಂದು ಸ್ಪರ್ಧೆ ಭಾಳ ಚೆನ್ನಾಗಿ ಆಗ್ತಿತ್ತು ಅಂತ. ಅದ ಸ್ಪರ್ಧೆಯನ್ನು ಹಿಂದಿನ ದಿನಮಾನಗಳಲ್ಲಿ ಏನೋ ಒಂದು ಚಿಕ್ಕೋಡಿಗೆ ಒಂದು ಏನು ಹೆಸರು ಕೊಟ್ಟು ಹೋಗಿದ್ರು, ಅದ ಹೆಸರನ್ನು ಚಿಕ್ಕೋಡಿಯ ಹೆಸರನ್ನು ಮುಂದೆ ನಾವು ಒರೆಸ್ಕೊಂಡು ಹೋಗಲಿಕ್ಕೆ ನಾವು ನಮ್ಮ ಎಲ್ ಸಿ ಎದವರು ಕಂಪ್ನಿ, ನಾ ಅಂದ್ರೆ ಯಾವುದೇ ವಕೀಲರ ಎಲ್ ಸಿ ಅಂತ ತಿಳ್ಕೊಬೇಡ್ರಿ, ನಮ್ಮ ಗೋರ್ಪೇಡೆ ಸರ್ ಇದಾರ, ವಿನೋದ್ ತವಳೆ ಅವ್ರು ಇದಾರ, ಮತ್ತು ನಮ್ಮ ಸಂದೀಪ, ಮತ್ತು ಭಾಳ ಭಾಳಷ್ಟು ಜನ ಇದಕ್ಕೆ ಇದ್ದ ಮಾಂದ್ರೇಕರ್ ಅವ್ರು ಇದಾರೆ, ಅದೇ ಪ್ರಕಾರ ನಮ್ಮ ಭಾಳಷ್ಟು ಜನರದ ಜಗದೀಶ್ ಅಣ್ಣ ಕೋಟಿಗೆ ಮಠ ಅವರು ಇದ್ದಾರೆ, ಈ ಎಲ್ಲ ಅವ್ರ ಎಲ್ಲ ದೃಷ್ಟಿಕೋನದಿಂದೆ ನಾವು ಎಲ್ಲ ಹಿನ್ನೆಲೆ ಇದ್ದರಿಂದ ಇದು ಎಲ್ ಸಿ ಅಂತ ಈ ಸಂದರ್ಭದಲ್ಲಿ ಲಕ್ಷ ಅಕಾಡೆಮಿಯ ಮಾಲೀಕ ಅಮಿತ್ ಯಾದವ್, ವಿನೋದ್ ತವಳೆ, ರಾಜು ಗೋರ್ಪಡೆ, ನೇಜೆ ಕೌಚಲಗಿ ಸೇರಿದಂತೆ ಕ್ರಿಕೆಟ್ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಾವೆಲ್ಲಾನು ಕ್ಯಾಪ್ಚರ್ ಮಾಡಿಕೊಂಡು ನಾವು ಹೆಂಗೆ ಒಳ್ಳೆ ಲೆವೆಲ್ಗೆ ಹೆಂಗೆ ನಾವು ದೊಡ್ಡ ಕ್ರಿಕೆಟ್ ಲೆವೆಲ್ ಆಡ್ಬೇಕಂತ ಅದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇವಾಗ ಬ್ಲೂ ಟೀಮು ರೆಡ್ ಟೀಮ್ ಇಬ್ಬರು ಆಡಿದಿರ, ಇದು ಇವತ್ತು ಅಪೋಸಿಟ್ ಆಡಿದಾರ, ಬಟ್ ಕಮಿಂಗ್ ಡೇಸ್, ಕಮಿಂಗ್ ಫ್ಯೂ ಡೇಸ್ ಅಷ್ಟೇ ಸೆಕೆಂಡ್ ಡಿವಿಷನ್ನು ನಾವೆಲ್ಲರೂ ಕೂಡಿ ಒಂದೇ ಟೀಮ್ ಆಗತ್ತೆ. ಅದು ತುಂಬ ನಮಗೆ ಹೆಮ್ಮೆ ಅನಿಸ್ತಾ ಇದೆ, ಯಾಕಂದರೆ ನಮ್ಮದು ಇವಾಗ ನಾವು ಮುಂದಿನ ಗುರಿ ನಮ್ಮ ಗೋಲ್ ಹೆಂಗಿರುತ್ತೆ ಎಲ್ಲ ಕ್ರಿಕೆಟರ್ಸ್ಗೂ ನಮ್ಮದು ನಿಮಗೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ, ಲೈಕ್ ಎಲ್ಲರಿಗೂ ಹೇಳಬೇಕಾದ್ರೆ ಅಷ್ಟೇ, ಇವಾಗ ನಮ್ಮ ಮುಂದಿನ ಗೋಲ್ ಇರೋದು ಸೆಕೆಂಡ್ ಡಿವಿಷನಲ್ಲಿ. ಸೊ ಸೆಕೆಂಡ್ ಡಿವಿಷನಲ್ಲಿ ನಾವು ಹೆಂಗೆ ಪ್ರಿಪೇರ್ ಆಗಬೇಕು, ನಾವು ಏನು ಮಾಡಬೇಕು, ಟೀಮ್ ಕಾಂಬಿನೇಷನ್ ಏನಿರುತ್ತೆ, ನಾವೇನು ಮಾಡಬೇಕು, ಯಾವ ಟೀಮ್ ಯಾವ ಕ್ಲಬ್ ಜೊತೆ ಆಡ್ತಾ ಇದೀವಿ ಅದೆಲ್ಲ ಇಟ್ಕೊಂಡು ಪ್ಲಾನಲ್ಲಿ ಇಟ್ಕೊಂಡು ನಾಳೆಂದ್ರ ಮತ್ತೆ ಫ್ರೆಶ್ ಸ್ಟಾರ್ಟ್ ಮಾಡಬೇಕಷ್ಟೇ. ಥ್ಯಾಂಕ್ ಯು. ಅದೇ ತಮ್ಮ ಹಮ್ ಲೋಗ್ ಕಭಿ ಬ್ಯಾಟಿಂಗ್ ಇಲ್ಲೇನಾ, ಸೊ ಜಬ್ ಕೈ ವಿಕೆಟ್ ಪೇ ತೊ ಯಹಿ ಇಂಟೆನ್ಸ್ ಯಹಿ ಸೋಚತೆ ಕಿ ಇಂಟೆನ್ಸ್ ಸೆ ಖೇಲೆಂಗೆ, ಪಾಸಿಟಿವ್ ಖೇಲೆಂಗೆ, ಜಿತ್ನಾ ಹೋ ಸಕ್ತಾ ಹೈ ಟೀಮ್ ಕೆ ಲಿಯೆ ಕಾಂಟ್ರಿಬ್ಯೂಟ್ ಕರೆಂಗೆ, ಫಿರ್ ವಹಿ ಅಪ್ಲೈ ಕಿಯಾ ಔರ್ ಸಕ್ಸಸ್. ಅಪೋಸಿಟ್ ಟೀಮ್ ಮತಲಬ್ ಖುದ್ ಕೋ ಬ್ಯಾಕ್ ನಹಿ ಬ್ಯಾಕ್ ನಹಿ ಕರ್ ಸಕಿ ಉತ್ನಾ, ಮತಲಬ್ 202 ದೇಖ್ ಕೆ ಥೋಡಾ ವೋ ಭಿ ಹಡಬಡಾ ಗಏ ಹೋಂಗೆ, ಲೇಕಿನ್ ಎಕ್ಸಿಟ್ ಟೋಟಲ್ ಭಿ ಚೇಸ್ ಹೋ ಸಕ್ತೆ ಹೈ, ಅಗರ್ 202 ಭಿ ಸೇಮ್ ವಿಕೆಟ್ ಪೇ ನಿಕಾಲೆ ತೊ ಸೆಕೆಂಡ್ ಇನಿಂಗ್ ಮೇ ಭಿ ವೋ ಭಿ ನಿಕಾಲ್ ಸಕ್ತೆ ಹೈ. ಎಫರ್ಟ್ಸ್ ಬರಬೇಕಿನ್ನು ಫೀಲ್ಡಿಂಗ್ ಅಲ್ಲಿ, ಇನ್ನೂ ಎಫರ್ಟ್ಸ್ ಆಗ್ತಾ ಇಲ್ಲ ಯಾರು, ಸ್ವಲ್ಪ ಎಫರ್ಟ್ಸ್ ಬಂದ್ರೆ ಸ್ವಲ್ಪ ಬೇಗನೂ ಗೇಮ್ ಮುಗಿಸ್ಬೋದಿತ್ತು. ಆಸಿಫ್ ಬ್ಯಾಟಿಂಗ್ ಬಗ್ಗೆ ಏನು ಅನಿಸ್ತಾ ಇದೆ? ಆಸಿಫ್ ಅವನ ಇಂಟೆಂಟ್ ಇಂದ ಅವನು ಆಡ್ತಾ ಆದರೆ ಚಲೋ ಆಡ್ತಾ.